ಜೂನ್ ತಿಂಗಳಲ್ಲಿ ಮೊದಲ ಮಳೆಯ ಸಿಡಿಲಿಗೆ ಮೂಡುವಂತಹ ಅಣಬೆ ಈ ಕಲಂ ಅಣಬೆ. ನಿಮ್ಗಿದು ಗೊತ್ತಾ, ನಿಮ್ಮೂರಲ್ಲೂ ಸಿಗುತ್ತಾ ಅಂತ ಕಮೆಂಟ್ ಮಾಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕಲಂ ಹೆಕ್ಲಿಕ್ಕೆ ಬಂದಿದ್ದೇನೆ. ಬೆಳಿಗ್ಗೆ ಎದ್ದು ಎದ್ದು ಸೀದಾ ಇಲ್ಲಿಗೆ ಬಂದಿದ್ದೇನೆ, ಬಾಯಮ್ಮ ಮನೆಗೆ. ಬಾಯಮ್ಮನ ಮನೆಗೆ ಬಂದು ಕಲಂ ಹೆಕ್ತಾ ಇದ್ದೇವೆ. ಬೆಳಗ್ಗೆ 6:30 ಎದ್ದು ಬ್ರಷ್ ಮಾಡಿ ಸೀದಾ ನಾನು ಬಾಯಮ್ಮ ಮನೆಗೆ ಬಂದೆ. ತಲೆ ಕೂದಲು ಬಾಚಿಲ್ಲ, ಹಾಗೆ ಇದೆ, ಎಲ್ಲ ಕೂದಲೆಲ್ಲ ಮೆಸ್ಸಿಯಾಗಿದೆ. ಓಕೆ ಇರಲಿ, ಪರವಾಗಿಲ್ಲ. ಓಕೆ ಬನ್ನಿ, ಕಲಲಮ್ಮನ ಇವಾಗ ಬಾಯಮ್ಮ ಹೋಗ್ತಿದ್ದಾರೆ. ಅದಕ್ಕೆ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಇದು ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಾಡಿನಲ್ಲಿ ಸಿಗುವಂತಹ ಬೋವಿನ ಮರದ ಅಡಿಯಲ್ಲಿ ಆಗುವಂತಹ ಕಲ್ಲಣಬೆ. ಅದಕ್ಕೆ ಒಂದು ನೀರಿಗೆ ಹೋಜಪ್ಪ ಅವಳು. ಬೋವಿನ ಮರದ ಕೆಳಗೆ ಇದು ಸಿಕ್ಕದೆ ನೋಡಿ. ಈ ತರ ಮರಗಳ ಕೆಳಗೆ ಕಲ್ಲಮ್ಮ ಆಗ್ತದೆ. ಅದನ್ನ ಒಂದು ಕತ್ತಿ ಸಹಾಯ ಅಥವಾ ಒಂದು ಕಡ್ಡಿಯ ಸಹಾಯದಿಂದ ಮಣ್ಣನ್ನ ಹೀಗೆ ಒಪ್ಪಬೇಕು. ಇಲ್ಲಿ ನೀವು ನೋಡ್ಬೋದು, ಈ ತರ ಬಾವೆ ಕಟ್ಟಿತರ ಇರ್ತದೆ, ಇದರಲ್ಲಿ ಇದೆ ಅಂತ ಅರ್ಥ. ಕೋಲೆ ಕಟ್ಟಣ ಕಲಾಮ್ ಅಂತ ಹೇಳ್ತೀವಿ. ಇದು ಅಂದ್ರೆ ಒಂದು ರೀತಿಯ ಅಣಬೆ, ಚಿಕ್ಕ ಚಿಕ್ಕ ಮೊಟ್ಟೆ ಆಕಾರದಲ್ಲಿ ಇರ್ತದೆ. ಇದು ಮೊದಲ ಮಳೆಗೆ ಅಂದ್ರೆ ಗುಡುಗು ಬರುವ ಟೈಮಲ್ಲಿ ಆಗುದು ಅಲ್ಲ ಅತ್ತೆ? ಫಸ್ಟ್ ಗುಡುಗು ಬರ್ತದಲ್ಲ ಅವಾಗ ಆಗ್ತದೆ. ಬೊಕ್ಕ ನೆತ್ತ ಬಗ್ಗೆ ಜಾಸ್ತಿ ಇದಾದ ಗೊತ್ತುಂಡಿರ ಈಗ? ಜಾಸ್ತಿ ಗೊತ್ತಿದ್ದೇನೆ. ಒಂಜೆ ಬೋ ಇದ್ದ ಖಾಲಿ ಜಾಗ ಲೆವೆಲ್ ದಲ್ಪ ಆತಾಯ್ತು ಒಂಜೆ ಆಗು ಜಾಸ್ತಿ ಬೋಡೇನೆ ನಮಕ್ಕೆ ಲೆವೆಲ್ ಜಾಗ ಲಾಂಬು. ಇದು ಬೋವಿನ ಮರದ ಕೆಳಗೆ ಮತ್ತೆ ಎಲ್ಲಿ ಲೆವೆಲ್ ಜಾಗ ಇರ್ತದೆ ಅಲ್ಲಿ ಇರ್ತದಂತೆ ಅವ್ರು ಹೇಳೋದು. ಕನ್ನಡ ಬರ್ಕೊಂಡೆ ಸರಿ, ಈಗ ಕನ್ನಡ ಬರ್ಕೊಂಡು ತುಳು ಅಂತ ಬಾಯಿ ಕಟ್ಟಣತ್ತೆ. ಬಾಯಿ ಕಟ್ಟಣ ಮೂರನೇ ಪಾತ್ರೆ ಇರೋದು ಬಾಯಿ ಕಟ್ಟದೆ. ನೀವು ಎರಡು ಪಾತ್ರೆ ಏನು ಮಗ ಎರಡು ಪಾತ್ರೆ ಇದೆ ಅಂದ್ರೆ ಒಂದು ಪೋಕ್ರಿ ಮೊಳಕೆ ಒಂದು. ಬಾಯಮ್ಮ ಪಾಪ ಅವರು ಚಾ ಕುಡಿದನ್ನು ಬಿಟ್ಟು ನನಗೆ ಬಂದು ಹೆಲ್ಪ್ ಮಾಡ್ತಿದ್ದಾರೆ. ಮತ್ತೆ ಅವರು ಬೆಳಿಗ್ಗೆ 8 ಗಂಟೆಗೆ ಬರ್ಕು, ನೀರು 8 ಗಂಟೆಗೆ ಚಾ ಬರ್ತಾನ? 6:30. 6:30 6:30 ಚಾ ಕುಡಿತಾರೆ, 6:30 ಚಾ ಕುಡಿತಾರೆ. ನಾವು ಅವಾಗ ಎದ್ದಿರೋದಿಲ್ಲ, ಫಸ್ಟ್ ಸ್ವಲ್ಪ ಸಿಕ್ತು, ಆಮೇಲೆ ನಮ್ಗೆ ಸಿಕ್ಕೇ ಇರಲಿಲ್ಲ. ಎಲ್ಲ ಕಡೆ ಹುಡ್ಕೊಂಡ್ ಬಂದ್ವಿ, ಆಮೇಲೆ ಫಸ್ಟ್ ಇದ್ದ ಜಾಗದಲ್ಲಿ ಈ ಕಡೆ ಸ್ವಲ್ಪ ಸಿಕ್ತು. ನೀವು ಸಿಕ್ಕಿಲ್ಲ, ಅದ್ರಲ್ಲಿ ಸ್ವಲ್ಪ ಸಿಕ್ಕಿದ್ದಿದ್ದಳು ಏನ್ ಮಾಡೋದು ಅಂತ ಅನ್ಕೊಂಡೆ. ಇವಾಗ ಫೈನಲಿ ಮನೆಗೆ ರಿಟರ್ನ್ ಹೋಗ್ಬೇಕಾದ್ರೆ ನಮ್ಗೆ ಮತ್ತೆ ಸಿಕ್ತು. ಇದು ತುಂಬಾ ನಾವು ಬೆಳಿಗ್ಗೆ ಬೇಗ ಬಂದ್ವಲ್ಲ, ಹಾಗೆ ಸ್ವಲ್ಪ ಕಾಣೋದ್ ಕಡಿಮೆ. ನಾವು ಸ್ವಲ್ಪ ಲೇಟ್ ಬಂದಿದ್ರೆ, ಒಂದು 10:00 ಆಗಿ ಬಂದಿದ್ರೆ ಕರೆಕ್ಟ್ ಆಗಿ ಸಿಕ್ತಿತ್ತಂತೆ ಮೇಲೆ. ಇನ್ನು ಎಲ್ಲ ಕಡೆ ಮೇಲ್ ಬರ್ಲಿಲ್ಲ ಅಂತೆ ಬೆಳಗ್ಗೆ ಬೆಳಗ್ಗೆ. ಅತ್ತೆ ಸರಿ, ಅತ್ತೆ ಬೋವಿನ ಮರದ ಹತ್ರ ಎಲ್ಲಿ ಲೆವೆಲ್ ಜಾಗ ಇರ್ತದೆ ಅಂತ ನೋಡಿ, ಅಲ್ಲಿ ಇರ್ತದೆ. ಬರೀ ಚಾ ಬರ್ತು ತಿಂಡಿ ತಿಂಡಿ ಹತ್ತು ಗಂಟೆ. ಗಂಜಿ ಊಟ ಏಪಲ ಗಂಜಿ ಊಟನೆ ತಿಂಡಿ ಬೋಡಂದ ಹಾಕಿದ ಪರ್ಬೈತನ ಮಾತ್ರ ತಿಂಡಿ ಪರ್ಬೈತನ ಮಾತ್ರ. ಅವರು ಬೆಳಿಗ್ಗೆ 6:30 ಚಾ ಅಂತೆ, ಅದಾದ್ಮೇಲೆ 10 ಗಂಟೆಗ 10 ಗಂಟೆಗೆ ಚಾ ತಿಂಡಿ. ಚಾ ತಿಂಡಿ ಇಲ್ಲಾಂದ್ರೆ ಗಂಜಿ ಊಟ. ಜಾಸ್ತಿ ಗಂಜಿ ಊಟನ ತಿಂಡಿಯಾ?
ಜಾಸ್ತಿ ಗಂಜಿ ಊಟ. ಗಂಜಿ ಊಟ ಬೋರಪ್ಪೂಜೆ ದಿನ ತಿನ್ನೋದು. ನಮ್ಮಲ್ಲಿ ವಾರಕ್ಕೊಂದು ಒಂದ್ ತಿಂಡಿ ಮಾಡಿದ್ರೆ ಬೋರ್ ಹಾಕ್ತೀವಿ, ಯೋ ಈ ತಿಂಡಿ ಮಾಡಿದ್ಯಾ ಅಂತ ಹೇಳ್ತಾರೆ. ಇವ್ರು ನೋಡಿ ದಿನ ಗಂಜಿ ಊಟ ಮಾಡಿರ್ತಾರಂತೆ, ಬೋರೆ ಆಗುದಿಲ್ಲ. ನಾವು ದಿನಕ್ಕೊಂದು ಸ್ಪೆಷಲ್ ಸ್ಪೆಷಲ್ ಮಾಡಿನೋ, ಯೋ ಈ ತಿಂಡಿನ ಈ ತಿಂಡಿನ ಅಂತಾರೆ ಮನೇಲಿ. ನೀವು ಬ್ಯಾಕ್ ಗ್ರೌಂಡ್ ನಾಯ್ಸ್ ಕೇಳ್ಬೋದು, ಕಾಡಿನಲ್ಲಿ ಈ ತರ ಸೌಂಡ್, ಒಂಥರ ಸೌಂಡ್ ನೋಡಿ. ನಮ್ಗೆ ಸಿಟಿಗೆಲ್ಲ ಇದೆಲ್ಲ ಕೇಳಕ್ಕಿರುತ್ತ. ನಮ್ಗೆ ಹೋಗ್ತಾ 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 ಮನೆ ಹೋಗೋಣ ಹೋಗೋಣ ಅಂದ್ರೆ ಮತ್ತೆ ಮತ್ತೆ ಸಿಗ್ತಾ ಇದೆ. ಇವನಿಗೆ ಸ್ಕೂಲಿಗೆ ಲೇಟ್ ಆಯ್ತು, ಆದ್ರೂ ಬಿಡಕ್ಕೂ ಮನ್ಸು ಸಿಕ್ತಿಲ್ಲ. ಅಪರೂಪಕ್ಕೆ ಸಿಗೋದಲ್ವಾ? ಹಾಗೆಲ್ಲ ಹೀಗೆ ತೋರಿಸ್ಬೇಕು, ಇಷ್ಟು ಸಿಕ್ತ ಅಂತ ಹೇಳ್ಬೇಕು ಅಲ್ಲ. ಅವಳು ಇಷ್ಟು ಸಿಕ್ತು, ಇದೆಲ್ಲ ಹೇಗೆ ಮಾಡ್ಬೇಕು ಹೇಳಿದ್ ನೀವು ನೋಡಿ ಎಷ್ಟು ಸಿಕ್ತು ಅಂತ. ಫಸ್ಟ್ ಬೆಳ್ಳುಳ್ಳಿ ಇದನ್ನು ತೊಳಿಬೇಕು. ತೊಳೆದ ನಂತರ ತೊಳೆದು ಕತ್ತಿ ಹಿಡ್ಕೊಂಡು ಹೀಗೆ ತುಂಡು ಮಾಡಿ ಮತ್ತೆ ಹೀಗೆ ಅಡ್ಡ ಮೂವತ್ತು ತುಂಡು ಮಾಡ್ಬೇಕು, ನಾಲ್ಕು ತುಂಡು ಮಾಡ್ಬೇಕು. ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ ನಂತರ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿಗೆ ಹಾಕಿ ಸಣ್ಣ ಮಾಡ್ಬೇಕು, ಪುಡಿ ಮಾಡಿ ಆ ನಂತರ ಪುಡಿ ಮಾಡಿದನ್ನು ಅದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಬೇಕು ಬೇಯಿಸಿ ಇಡುವಾಗ. ಆ ನಂತರ ಇದು ಪುಡಿ ಮಾಡಿದ ತೆಂಗಿನಕಾಯಿ ಅದಕ್ಕೆ ಹಾಕಬೇಕು. ಹಾಕುವ ಮುಂಚೆ ಒಂದು ಬೆಳ್ಳುಳ್ಳಿಯನ್ನು ಒಗ್ಗರಣೆ ಕೊಟ್ಟು ಇದು ಪುಡಿ ಮಾಡಿದ ತೆಂಗಿನಕಾಯಿ ಪುಡಿ ಮಾಡಿದನ್ನು ಅದಕ್ಕೆ ಹಾಕಿ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಮೆಣಸು ಮತ್ತು ಒಂದು ಬೇವಿನಕಾಯಿ ಮೂರು ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಬೇಕು. ಭಾರಿ ಸೂಪರ್ ಆಗ್ತದೆ ಅಷ್ಟೇ. ಮತ್ತೆ ಮಸಾಲೆ ಎಂತ ಬೇಡ? ಮಸಾಲೆ ಇದು ಜೀರ್ದಾರಿ ಕೊತ್ತಂಬರಿ ಅದೆಲ್ಲ ಕಾಯಿಗೆ ಹಾಕ್ಬೇಕು. ಜೀರಿಗೆ ಕೊತ್ತಂಬರಿ ಮೆಣಸು ಅಷ್ಟೇ ಹಾಕ್ಬೇಕು. ಅಷ್ಟೇ ಸಾಸಿವೆ ಒಗ್ಗರಣೆ ಹಾಕಿ ಒಗ್ಗರಣೆ ಮಾಡಿ ಇದಕ್ಕೆ ಹಾಕ್ಬೇಕು. ಒಳ್ಳೆ ಮಸ್ತ್ ಆಗಿರೋ ಕಲ್ಲಂ ಪಲ್ಯ ಆಗ್ತದೆ ಅವಾಗ. ಓಕೆ, ಈಗ ಬೆಳಿಗ್ಗೆ ಬೆಳಿಗ್ಗೆ ಲೋಡ್ ಬಂದಿದ್ದೇನೆ. ಇವನಿಗೆ ಸ್ಕೂಲಿಗೆ ಲೇಟ್ ಆಯ್ತು, ಈಗ ಹೋಗ್ಬೇಕು. ನೋಡಿ ಸನ್ರೈಸ್ ಆಯ್ತು, ಕೂದಲೆಲ್ಲ ಹೆಂಗೋ ಇದೆ. ಭಯಮ್ಮ ಹೇಳಿದ್ದು, ಅವರು ಸ್ವಲ್ಪ ಕನ್ಫ್ಯೂಸ್ ಆದರು ಕ್ಯಾಮ್ರಾ ಮುಂದೆ ಹೇಳಬೇಕಾದ್ರೆ ಅವರಿಗೆ ಸರಿ ಅನಿಸಿಲ್ಲ. ಪರವಾಗಿಲ್ಲ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಪಲ್ಯ ಮಾಡೋದು ರೆಸಿಪಿನ ಹಾಕ್ತೀನಿ, ನೀವು ಅಲ್ಲಿ ನೋಡ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗಲೇ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಪನ್ಲೇ ಅಲ್ಲಿಗೂ ಬರ್ತಿದ್ದೀನಿ ಪನ್ಲೇ ಯಾಕೆ ಸಬ್ಸ್ಕ್ರೈಬ್ ಪನ್ಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಆದರೆ ಪಲ್ಲೆ ಮಾಡಿ. ವಿಡಿಯೋ ಇಷ್ಟದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಲೈಕ್ ಮಾಡಿ, ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರೊಟ್ಟಿಗೆ ಶೇರ್ ಮಾಡಿ ವಿಡಿಯೋನ. ಓಕೆ, ಈಗ ಬೆಳಿಗ್ಗೆ ಬೆಳಿಗ್ಗೆ ಲೋಡ್ ಬಂದಿದ್ದೇನೆ. ಇವನಿಗೆ ಸ್ಕೂಲಿಗೆ ಲೇಟ್ ಆಯ್ತು, ಈಗ ಹೋಗ್ಬೇಕು. ಸರಿ ಸರಿ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರೆಸಿಪಿ ಬಗ್ಗೆ ಹಾಕ್ತೀನಿ ನೋಡಿ. ನಾನು ಲಾಮನ ಓಕೆ ನಂತರ